Friends, you wanna know how Homeo Puppy helps in obesity? Then do watch this video till the end. And don't forget to subscribe my channel KK Homeo Hub for more such interesting topics. ಬೊಜ್ಜು ಅಥವಾ ಒಬೆಸಿಟಿ ಇಸ್ ನಥಿಂಗ್ ಬಟ್ ನಮ್ಮ ದೇಹದಲ್ಲಿ ಎಕ್ಸಸ್ ಆಗಿ ಫ್ಯಾಟ್ ಅಕ್ಯುಮುಲೇಟ್ ಆಗುವಂಥದ್ದು ಟು ಸಚ್ ಅನ್ ಎಕ್ಸ್ಟೆಂಟ್ ದಟ್ ಅದು ನಮ್ಮ ಹೆಲ್ತ್ ಮೇಲೆ ನೆಗೆಟಿವ್ ಎಫೆಕ್ಟ್ ತೋರಿಸೋದಕ್ಕೆ ಶುರು ಮಾಡುತ್ತೆ ಸೊ ನಮ್ಮ ವೇಟ್ ಹೆಲ್ದಿ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋದಕ್ಕೆ ವಿ ಹ್ಯಾವ್ ಅ ಸರ್ಟೇನ್ ಮೆಜರ್ಮೆಂಟ್ ಕಾಲ್ಡ್ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಇದರ ಫಾರ್ಮುಲಾ ಈಸ್ ವೇಟ್ ಇನ್ ಕಿಲೋಗ್ರಾಮ್ಸ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಬೇಸಿಕಲಿ WHO ಕ್ಲಾಸಿಫಿಕೇಶನ್ ಪ್ರಕಾರ ನಾರ್ಮಲ್ BMI ರೇಂಜಸ್ ಫ್ರಮ್ 18.5 to 24.9 ಸೊ ಈ ರೇಂಜಲ್ಲಿ BMI ಇದ್ದಾಗ ವಿ ಆರ್ ಹ್ಯಾವಿಂಗ್ ಅ ಹೆಲ್ತಿ ವೇಟ್ ಅಂತ ಹೇಳ್ಬೋದು ಇಫ್ BMI ಈಸ್ ಲೆಸ್ ದೆನ್ 18.5 ದೆನ್ ಅದನ್ನು ಅಂಡರ್ ವೇಟ್ ಆಗಿ ಕನ್ಸಿಡರ್ ಮಾಡತಕ್ಕದ್ದು ಇಫ್ BMI ಈಸ್ ಮೋರ್ ದೆನ್ 25 ದೆನ್ ಅದನ್ನು ಓವರ್ ವೇಟ್ ಆಗಿ ಕನ್ಸಿಡರ್ ಮಾಡಲಾಗುತ್ತೆ ಸೊ ಇನ್ ಜನರಲ್ ಆಗಿ BMI ಈಸ್ ಮೋರ್ ದೆನ್ 30 ಇದ್ದಲ್ಲಿ ಅದನ್ನು ಒಬೆಸಿಟಿ ಅಂತ ಕನ್ಸಿಡರ್ ಮಾಡಲಾಗಿದೆ ಹಲವಾರು ಕಾರಣಗಳಿಂದ ಯೂಶ್ವಲಿ ವಿ ಸಫರ್ ವಿತ್ ಒಬೆಸಿಟಿ ಆ್ಯಂಡ್ ದಿಸ್ ಕಾಸ್ ಫಾರ್ ಒಬೆಸಿಟಿ ಈಸ್ ಬ್ರಾಡ್ಲಿ ಡಿವೈಡೆಡ್ ಇನ್ ಟು ಟೂ ಎಕ್ಸೋಜೀನಿಯಸ್ ಆ್ಯಂಡ್ ಎಂಡೋಜೀನಿಯಸ್ ಎಕ್ಸೋಜೀನಿಯಸ್ ಈಸ್ ನಥಿಂಗ್ ಬಟ್ ದಿ ಕಾಸ್ ಈಸ್ ಫ್ರಮ್ ದಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಪುವರ್ ಲೈಫ್ ಸ್ಟೈಲಿಂದಾಗಿರ್ಬೋದು ರಾತ್ರಿ ಲೇಟಾಗಿ ನಿದ್ರಿಸುವುದು ಅಥವಾ ನಾಟ್ ಹ್ಯಾವಿಂಗ್ ಫುಡ್ ಆನ್ ಪ್ರಾಪರ್ ಟೈಮ್ ಆರ್ ಹೈ ಎನರ್ಜಿ ಡಯಟ್ ಸೇವನೆಯಿಂದಾಗಿರಬಹುದು ಈವನ್ ದೈಹಿಕ ನಿಷ್ಕ್ರಿಯತೆ ಅಂದರೆ ಫಿಸಿಕಲ್ ಇನ್ಆಕ್ಟಿವಿಟಿಯಿಂದ ಆಗಿರಬಹುದು ಪ್ರೆಗ್ನೆನ್ಸೀಸ್ ಅಲ್ಲಿ ಕೂಡ ಚಾನ್ಸಸ್ ಟು ವೇಟ್ ಗೇನ್ ಹೆಚ್ಚಾಗಿದೆ ಇನ್ನೂ ಕೆಲವರಲ್ಲಿ ದೀರ್ಘಕಾಲದವರೆಗೆ ಕೆಲವು ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಕೂಡ ಒಬೆಸಿಟಿ ಉಂಟಾಗಬಹುದು ಸೆಕೆಂಡ್ ಮೇನ್ ಕಾಸ್ ಫಾರ್ ಒಬೆಸಿಟಿ ಈಸ್ ಎಂಡೋಜಿನಿಯಸ್ ಕಾಸ್ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸಮಸ್ಯೆಯಿಂದಾಗಿ ಒಬೆಸಿಟಿ ಉಂಟಾಗುವುದು ಲೈಕ್ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಥೈರಾಯ್ಡ್ ಸಮಸ್ಯೆಯಿಂದ ದಟ್ ಈಸ್ ಹೈಪೋಥೈರಾಯ್ಡಿಸಮಲ್ಲಿ ಈವನ್ ಹೈಪರ್ ಥೈರಾಯ್ಡಿಸಮ್ ಕೇಸಸ್ನಲ್ಲಿ ಕೂಡ ವೇಟ್ ಗೇನ್ ಆಗುವಂಥ ಚಾನ್ಸಸ್ ತುಂಬ ಇದೆ ಹೆಣ್ಣು ಮಕ್ಕಳಲ್ಲಿ PCOS ಇಂದಾಗಿ ವೇಟ್ ಗೇನ್ ಆಗುವಂಥದ್ದು ಫೀಮೇಲ್ಸಲ್ಲಿ ಕೆಲವೊಬ್ಬರಿಗೆ ಮೆನೋಪೌಸ್ ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ತೂಕ ಹೆಚ್ಚಾಗೋದು ನೋಡಬಹುದು ಇನ್ನೂ ಕೆಲವರಲ್ಲಿ ಇನ್ಹೆರಿಟೆಡ್ ಅಂದರೆ ಜೆನೆಟಿಕ್ ಕಾಸ್ ಆಗಿ ಕೂಡ ಒಬೆಸಿಟಿಯನ್ನು ನಾವು ಕಾಣಬಹುದು ನಮ್ಮ ದೇಹದಲ್ಲಿ ಎಕ್ಸಸ್ ಫ್ಯಾಟ್ ಡಿಪಾಸಿಟ್ ಆದಲ್ಲಿ ಅದನ್ನು ವಿ ಹ್ಯಾವ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಆಫ್ ಬಾಡಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ವೇಸ್ಟ್ ಹಿಪ್ ರೇಷಿಯೋ ಸೊ ಫಸ್ಟ್ ಒನ್ ಪ್ಯೂರ್ ಟೈಪ್ ಆಫ್ ಫ್ಯಾಟ್ ಡಿಸ್ಟ್ರಿಬ್ಯೂಷನಲ್ಲಿ ಬೊಜ್ಜು ಹೆಚ್ಚಾಗಿ ಸೊಂಟದ ಭಾಗದಲ್ಲಿ ಇರ್ತಕ್ಕದ್ದು ಸೊ ಎಸ್ಪೆಷಲಿ ನಾವು ಹೆಚ್ಚಾಗಿ ಫೀಮೇಲ್ಸಲ್ಲಿ ಇದನ್ನು ನೋಡಬಹುದು ಇನ್ನು ಆ್ಯಪಲ್ ಟೈಪಲ್ಲಿ ಬೊಜ್ಜು ಹೆಚ್ಚಾಗಿ ಹೊಟ್ಟೆಯ ಭಾಗದಲ್ಲಿ ಇರ್ತಕ್ಕದ್ದು ಸೊ ಆ್ಯಪಲ್ ಟೈಪ್ ಆಫ್ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ನಾವು ಮೇಲ್ಸ್ ಆ್ಯಂಡ್ ಫೀಮೇಲ್ಸ್ ಇಬ್ಬರಲ್ಲೂ ನೋಡಬಹುದು ಸೊ ಗ್ರ್ಯಾಜುವಲಿ ಬೊಜ್ಜು ಹೆಚ್ಚಾದಾಗ ಅದು ನಮ್ಮ ಇಡೀ ಬಾಡಿಯ ಬ್ಲಡ್ ಸರ್ಕ್ಯುಲೇಷನ್ ಮೇಲೆ ಒತ್ತಡವನ್ನು ಉಂಟು ಮಾಡಬಹುದು ಗ್ರ್ಯಾಜುವಲಿ ಲೀಡಿಂಗ್ ಟು ಹೈಪರ್ ಟೆನ್ಷನ್ ಆ್ಯಂಡ್ ಫರ್ದರ್ ಟು ಸ್ಟ್ರೋಕ್ ಇನ್ನೂ ತೂಕ ಹೆಚ್ಚಾದಾಗ ಅಸ್ಥಿ ಸಂಧಿವಾತ ದಟ್ ಈಸ್ ಆಸ್ಟಿಯೋ ಅರ್ಥ್ರೈಟಿಸ್ ಗೌಟ್ ಮೂಳೆ ಸಂಬಂಧಿತ ಕಾಯಿಲೆಗಳು ಕಾಣಿಸಿಕೊಳ್ಳಬಹುದು ಈವನ್ ನಮ್ಮ ಲಿವರ್ ಮೇಲೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಸ್ಟಮ್ ಮೇಲೆ ಕೂಡ ಪರಿಣಾಮಕಾರಿಯಾಗುವಂಥದ್ದು ಇನ್ನು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ ಸ್ಟ್ರಕ್ಚರಲ್ಲಿ ಎಂಡೋಮಾರ್ಫಿಕ್ ಬಾಡಿ ಟೈಪ್ ಇರುವಂಥವರು ಹೆಚ್ಚಾಗಿ ಓವರ್ ವೇಟ್ ಅಥವಾ ಒಬೆಸಿಟಿ ಅಂಡರ್ ಬರ್ತಾರೆ ಈ ಒಬೆಸಿಟಿಯನ್ನು ಕೇವಲ ಔಷಧಿಗಳಿಂದ ಗುಣಪಡಿಸೋಕ್ಕೆ ಸಾಧ್ಯ ಇಲ್ಲ ಪ್ರಾಪರ್ ಡಯಟ್ ಫಿಸಿಕಲ್ ಆ್ಯಕ್ಟಿವಿಟಿ ಆ್ಯಂಡ್ ಪ್ರಾಪರ್ ಎಕ್ಸಸೈಸ್ ಮತ್ತು ಮೆಡಿಕೇಷನ್ಸ್ ಇವು ಮೂರು ಕನ್ಸಿಸ್ಟೆಂಟಲ್ಲಿ ಇದ್ದಾಗ ಮಾತ್ರ ತೂಕ ಕಡಿಮೆ ಮಾಡಿಕೊಳ್ಬಹುದು ಸೊ ಡಯಟ್ ವಿಷಯಕ್ಕೆ ಬರೋದಾದರೆ ಅವಾಯ್ಡ್ ಡೀಪ್ ಫ್ರೈಡ್ ಹೈಲಿ ಪ್ರೊಸೆಸ್ಡ್ ರಿಫೈನ್ಡ್ ಫುಡ್ಸ್ ಆ್ಯಂಡ್ ಹೈ ಕಾರ್ಬ್ ಫುಡ್ಸ್ ರೆಗ್ಯುಲರ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್ ಸ್ಟಾರ್ಟ್ ಡ್ರಿಂಕಿಂಗ್ ಎವ್ರಿ ಹಾಫ್ ಆ್ಯನ್ ಅವರ್ ಟು ಒನ್ ಅವರ್ ಅ ಗ್ಲಾಸ್ ಆಫ್ ವಾಟರ್ ಸೊ ಇದರಿಂದ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಹೊರಹಾಕುತ್ತೆ ಮೆಟಬಾಲಿಸಮ್ನ ಬೂಸ್ಟಪ್ ಮಾಡುತ್ತೆ ಹಸಿವೆ ಕಡಿಮೆ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಕ್ಸಸೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಆ್ಯಂಡ್ ಇನ್ಕ್ರೀಸ್ ಮಿಲ್ಲೆಟ್ಸ್ ಇನ್ ಯುವರ್ ಡಯಟ್ ಮಿಲ್ಲೆಟ್ಸ್ ಲೈಕ್ ರಾಗಿ ಜೋವಾರ್ ಸಜ್ಜೆ ನವಣೆ ಆ್ಯಂಡ್ ಸೋ ಆನ್ ಇನ್ಕ್ರೀಸ್ ದ ಕ್ವಾಂಟಿಟಿ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಇನ್ ಯುವರ್ ಡಯಟ್ ಎಸ್ಪೆಷಲಿ ದ ಫೈಬ್ರಸ್ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಫ್ರೂಟ್ಸ್ ಲೈಕ್ ಪೊಮಗ್ರನೇಟ್ ಆ್ಯಪಲ್ ಗ್ವಾವಾ ಆರೆಂಜಸ್ ಆ್ಯಂಡ್ ಸೋ ಆನ್ ವೆಜಿಟೇಬಲ್ಸ್ ಆದರೆ ಸೀಸನಲ್ ವೆಜಿಟೇಬಲ್ಸ್ ಆ್ಯಸ್ ಅ ಸಲಾಡ್ ಫಾರ್ಮ್ನಲ್ಲಿ ಸೇವಿಸಬಹುದು ದಿನಕ್ಕೆ ಮಿನಿಮಮ್ ಫಾರ್ 200 ಗ್ರಾಮ್ಸ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸೇವಿಸೋದು ತುಂಬ ಒಳ್ಳೆಯದು ಇನ್ನು ಎಕ್ಸಸೈಸ್ ವಿಷಯಕ್ಕೆ ಬರೋದಾದರೆ ವಾಕಿಂಗ್ ಈಸ್ ಮಸ್ಟ್ ಆ್ಯಂಡ್ ಕಂಪಲ್ಸರಿ ಎವ್ರಿ ಡೇ ಮಿನಿಮಮ್ ಫಾರ್ 30 to 45 ಮಿನಿಟ್ಸ್ ಆ್ಯಸ್ ಐ ಸೆಡ್ ಅಗೇನ್ ಬೀಯಿಂಗ್ ಕನ್ಸಿಸ್ಟೆಂಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಇನ್ನು ಮೂರನೆಯದ್ದು ಔಷಧಿಗಳ ಬಗ್ಗೆ ಹೇಳೋದಾದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆಫರ್ಸ್ ಯು ದಿ ಬ್ಯೂಟಿಫುಲ್ ರಿಸಲ್ಟ್ಸ್ ಇನ್ ರೆಡ್ಯೂಸಿಂಗ್ ವೇಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಮಿಯೋಪತಿ
ಒಬೆಸಿಟಿ ಯಾಕೆ ಆಗ್ತಾ ಇದೆ ಅದರ ರೂಟ್ ಕಾಸ್ ಅಂದರೆ ಮೂಲ ಕಾರಣದಿಂದ ಸರಿಪಡಿಸುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದಾಗಿ ವೇಟ್ ಗೇನ್ ಅಥವಾ ಒಬೆಸಿಟಿ ಇದ್ದಲ್ಲಿ ದೇರ್ ಈಸ್ ಅ ಹೋಮಿಯೋಪತಿಕ್ ಮದರ್ ಟಿಂಚರ್ ಕಾಲ್ಡ್ ಫ್ಯೂಕಸ್ ವೆಸಿಕ್ಯುಲೋಸಿಸ್. ಸೊ ದಿಸ್ ಮದರ್ ಟಿಂಚರ್ ಇಟ್ ಬರ್ನ್ಸ್ ದ ಎಕ್ಸೆಸಿವ್ ಫ್ಯಾಟ್ ಆ್ಯಂಡ್ ಶುಗರ್ ಇನ್ ದ ಬಾಡಿ. ಇನ್ನು ಸೆಕೆಂಡ್ ಒನ್, ಫಿಮೇಲ್ಸಲ್ಲಿ ಯೂಟ್ರಸ್ ಸಮಸ್ಯೆಯಿಂದಾಗಿ ಒಬೆಸಿಟಿ ಅಥವಾ ವೇಟ್ ಗೇನ್ ಇದ್ದಲ್ಲಿ ದೇರ್ ಈಸ್ ಅ ಹೋಮಿಯೋಪತಿಕ್ ಮದರ್ ಟಿಂಚರ್ ಕಾಲ್ಡ್ ಪಲ್ಸಟಿಲ್ಲ ದಟ್ ರಿಯಲಿ ಹೆಲ್ಪ್ಸ್. ಇನ್ನು ಮೂರನೆಯದ್ದು, ಇನ್ನು ಕೆಲವು ಮಕ್ಕಳಲ್ಲಿ ಒಬೆಸಿಟಿ ಕಂಡು ಬಂದಲ್ಲಿ ಇಟ್ ಕ್ಯಾನ್ ಬಿ ಡ್ಯೂ ಟು ದಿ ಥೈರಾಯ್ಡ್ ಆರ್ ಪಿಟ್ಯುಟರಿ ಗ್ಲ್ಯಾಂಡ್ ಇಶ್ಯೂಸ್. ಅಂಥ ಮಕ್ಕಳಲ್ಲಿ ಕ್ಯಾಲ್ಕೇರಿಯಾ ಕಾರ್ಬ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಇಟ್ ರಿಯಲಿ ಹೆಲ್ಪ್ಸ್. ಇನ್ನು ನಾಲ್ಕನೆಯದ್ದು, ಫೈಟೋಲಕಾ ಬೆರಿ ಮದರ್ ಟಿಂಚರ್. ದಿಸ್ ಹೋಮಿಯೋಪತಿಕ್ ಮೆಡಿಸಿನ್ ಪ್ರಮೋಟ್ಸ್ ದ ಡೈಜೆಷನ್ ಆ್ಯಂಡ್ ಹೆಲ್ಪ್ಸ್ ದ ಲಿವರ್ ಟು ಕಟ್ ಡೌನ್ ದ ಫ್ಯಾಟ್ ಸ್ಟೋರೇಜ್. ಇನ್ನು ಐದನೆಯದ್ದಾದರೆ, ಒಬೆಸಿಟಿಯಿಂದಾಗಿ ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆ, ಸಂಧಿವಾತದ ಸಮಸ್ಯೆ ಇದ್ದಲ್ಲಿ ಹೋಮಿಯೋಪತಿಕ್ ಮೆಡಿಸಿನ್ ಕಾಲ್ಡ್ ಆ್ಯಂಟಿಮ್ ಕ್ರೂಡಮ್ ಸಹಾಯ ಮಾಡುತ್ತೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ಡಯಟ್, ಎಕ್ಸಸೈಸ್ ಆ್ಯಂಡ್ ಮೆಡಿಕೇಶನ್ಸ್ ಇವು ಮೂರು ಕನ್ಸಿಸ್ಟೆನ್ಸಿಯಲ್ಲಿ ತಗೊಳ್ಳೋದ್ರಿಂದ ಮಾತ್ರ ವೇಟ್ ರಿಡಕ್ಷನ್ ಸಾಧ್ಯ. ಆಲ್ವೇಸ್ ಕನ್ಸಲ್ಟಿಂಗ್ ಹೋಮಿಯೋಪತಿಕ್ ಫಿಸಿಷಿಯನ್ ಈಸ್ ಮಚ್ ಇಂಪಾರ್ಟೆಂಟ್ ಬಿಫೋರ್ ಕನ್ಸ್ಯೂಮಿಂಗ್ ಎನಿ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆ್ಯಸ್ ಸೆಲ್ಫ್ ಮೆಡಿಕೇಶನ್ಸ್ ಕುಡ್ ಬಿ ಹಾರ್ಮ್ಫುಲ್ ಆ್ಯಂಡ್ ಡೇಂಜರಸ್. If you feel this video was informative, then do like, comment and share, and do subscribe my channel KK Homeo Hub for more such informations. Thank you.